ಹಲೋ ಫ್ರೆಂಡ್ಸ್, ರಮ್ಯಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿದ್ದು ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿರುವ ಕಾಂಜಂಗಾಡು ಸಮೀಪ ಇರುವ ಶ್ರೀ ದುರ್ಗಾ ಭಗವತಿ ಟೆಂಪಲ್ನ ವಿಡಿಯೋವನ್ನು ನಿಮಗೆ ಕೂಡ ಶೇರ್ ಮಾಡೋಕೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಅದೇನು ಅಂತ ನೋಡ್ಕೊಂಡು ಬರೋಣ. ಈ ಟೆಂಪಲ್ ಇರೋದು ಕಾಂಜಂಗಾಡಿನಿಂದ ಸುಮಾರು 9 ಕಿಲೋಮೀಟರ್ ದೂರದಲ್ಲಿರುವ ಏಚಿಕ್ಕನ ವೆಲ್ಲುಡ ಎನ್ನುವ ಸ್ಥಳದಲ್ಲಿ ಈ ದೇವಸ್ಥಾನದ ಪ್ರತಿಷ್ಠಾಪನೆ 2006 ನಡೆಯಿತು. ಸುಮಾರು ವರ್ಷದ ಮೊದಲು ಈ ಟೆಂಪಲ್ ಅಂತೂ ಇರಲಿಲ್ಲ. ಈ ಜಾಗದಲ್ಲಿ ನನ್ನ ತಾಯಿಯ ತಂದೆಯವರಾದ ಕೃಷ್ಣ ಭಟ್ಟು ಹಾಗೂ ಅವರ ಸಹೋದರರಾದ ರಮಣ ಭಟ್ಟು ಹಾಗೂ ನಾರಾಯಣ ಭಟ್ಟು ಅನ್ನುವರು ವಾಸಿಸ್ತಾ ಇದ್ರು. ಆ ಟೈಮಿನಲ್ಲಿ ಇದು ಕಾಡಿನ ಪ್ರದೇಶವಾಗಿತ್ತು. ಸುಮಾರು ವರ್ಷಗಳ ಮೊದಲು ಈ ಊರಿನಲ್ಲಿ ಏನೋ ಅಶುಭ ಸೂಚನೆಗಳು ಹೆಚ್ಚಾಗಿ ಕಂಡು ಬರುವ ಕಾರಣ ಸ್ವರ್ಣ ಪ್ರಶ್ನೆಯನ್ನು ನಡೆಸಿದಾಗ ಇಲ್ಲಿ ದೇವಿಯ ಸಾನ್ನಿಧ್ಯವನ್ನು ಕಂಡುಹಿಡಿದ್ರು. ಆ ಟೈಮಿನಲ್ಲಿ ನನ್ನ ತಾಯಿಯ ಅಜ್ಜನವರು ಇಲ್ಲಿರುವ ಒಂದು ಕಲ್ಲನ್ನು ದೇವಿಯ ಶಕ್ತಿಯೆಂದು ದಿವಸವೂ ದೀಪವನ್ನು ಹೊತ್ತಿಸಿ ಪೂಜೆಯನ್ನು ಮಾಡ್ತಾ ಇದ್ರು. ಅನೇಕ ವರ್ಷಗಳ ಕಾಲ ಹಾಗೆಯೇ ನಡೀತಾ ಬಂತು. ಆ ನಂತರ ನನ್ನ ತಾಯಿಯ ತಂದೆಯವರು ಹಾಗೂ ಚಿಕ್ಕಪ್ಪನವರೆಲ್ಲ ಈ ಜಾಗವನ್ನು ಮಾರಿ ಕರ್ನಾಟಕದ ಕಡೆಗೆ ಹೋದರು. ನಂತರ 2006 ಇಲ್ಲಿ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಈಗಂತೂ ಈ ಸ್ಥಳದಲ್ಲಿ ಪ್ರಸಿದ್ಧವಾದ ಸುಂದರವಾದ ದೇವಾಲಯವು ನಿರ್ಮಿತಗೊಂಡಿದೆ. ಈ ದೇವಸ್ಥಾನದ ವಿಶೇಷ ಏನೆಂದರೆ ಆಟುಗಾಲ್ ಪೊಂಗಾಲ ನಡೆಯುವ ದಿವಸ ಈ ದೇವಸ್ಥಾನದಲ್ಲಿ ಕೂಡ ಪೊಂಗಾಲ ನೈವೇದ್ಯವನ್ನು ದೇವಿಗೆ ಅರ್ಪಿಸ್ತಾರೆ. ಆಟುಗಾಲಮ್ಮ ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗದ ಭಕ್ತರು ಬೇಸರ ಪಡುವ ಅಗತ್ಯವಿಲ್ಲ. ಈ ದೇವಸ್ಥಾನದಲ್ಲಿ ಕೂಡ ಪೊಂಗಾಲ ನೈವೇದ್ಯವನ್ನು ಅರ್ಪಿಸಿದ್ರೆ ಸಾಕು, ಅದೇ ಶಕ್ತಿಯನ್ನು ಹೊಂದಿದ್ದಾರೆ ಇಲ್ಲಿಯ ದೇವಿ ಕೂಡ. ಈ ದೇವಸ್ಥಾನದ ಒಳಗೆ ದೇವಿ ಗಣಪತಿ ಹಾಗೆಯೇ ಶಾಸ್ತಾವು ದೇವರ ಗುಡಿಗಳಿವೆ. ಹೊರಗಡೆ ನಾಗನ ಕಟ್ಟೆ ಕೂಡ ಇದೆ. ಈ ದೇವಸ್ಥಾನದಲ್ಲಿ ಸಾಧಾರಣ ದಿವಸಗಳಲ್ಲಿ ಬೆಳಗಿನ ಟೈಮಿನಲ್ಲಿ ಮಾತ್ರ ಪೂಜೆಗಳು ಇರುತ್ತೆ. 6 ಗಂಟೆ ಟೈಮಿಗೆ ಬಾಗಿಲನ್ನು ತೆಗೆದ್ರೆ ನಂತರ ಅಭಿಷೇಕ ಪೂಜೆಗಳು ಆದ ನಂತರ 10:30 ಸುಮಾರಿಗೆ ಬಾಗಿಲನ್ನು ಮುಚ್ಚುತ್ತಾರೆ. ವಿಶೇಷ ದಿವಸಗಳಲ್ಲಿ ಹಾಗೆಯೇ ಮಂಗಳವಾರ ಶುಕ್ರವಾರದಂದು ಮಧ್ಯಾಹ್ನ ಪೂಜೆ ಸಂಜೆ ಪೂಜೆಯೆಲ್ಲ ನಡೆಯುತ್ತೆ. ಮದುವೆಯ ವಯಸ್ಸಾದರೂ ಮದುವೆಯಾಗದ ಹುಡುಗಿಯರು ಭಕ್ತಿ ಶ್ರದ್ಧೆಯಿಂದ ಆಟುಗಾಲ್ ಪೊಂಗಾಲದ ದಿವಸ ತಾವೇ ತಯಾರಿಸಿದ ಪೊಂಗಾಲ ಪಾಯಸವನ್ನು ದೇವಿಗೆ ನೈವೇದ್ಯವಾಗಿ ಅರ್ಪಿಸಿದ್ರೆ ಮುಂದಿನ ಪೊಂಗಾಲ ಆಗುವ ಮೊದಲೇ ಮದುವೆ ಆಗ್ತಾರೆ ಎನ್ನುವ ಗಾಢವಾದ ನಂಬಿಕೆ ಕೂಡ ಇದೆ. ಒಟ್ಟಿನಲ್ಲಿ ಹೇಳುವುದಾದರೆ ಬಹಳ ಶಕ್ತಿಯುತ ವಾದ ದೇವಿಯ ಸಾನ್ನಿಧ್ಯ ಈ ಟೆಂಪಲ್ನಲ್ಲಿದೆ. ಹಾಗೆಯೇ ಸುತ್ತಲೂ ಸುಂದರ ಪರಿಸರವನ್ನು ಹೊಂದಿದೆ. ಒಮ್ಮೆಯಾದರೂ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳಿ. ನಮ್ಮ ಮನೆಯಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿ ಇದೆ ಅಷ್ಟೇ ಈ ಟೆಂಪಲು. ನಿಮ್ಮೆಲ್ಲರ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಲಿಕ್ಕೆ ಮರಿಬೇಡಿ. ನಾವು ನಂತರ ದೇವಿಯ ಪ್ರಸಾದವನ್ನು ಸ್ವೀಕರಿಸಿ ಅಲ್ಲಿಂದ ಮನೆಯತ್ತ ಪ್ರಯಾಣವನ್ನು ಬೆಳೆಸಿದೆವು. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲನ್ನು ನೋಡೋರಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬೈ ಬಾಯ್, ಥ್ಯಾಂಕ್ ಯು.